ಯಾದಗಿರಿ ನಗರದ ಬಾಲಾಜಿ ದೇವಸ್ಥಾನದ ರಸ್ತೆಯಲ್ಲಿರುವ ಶ್ರೀ ವಾಲ್ಮೀಕಿ ಭವನದಲ್ಲಿ ಜಿಲ್ಲಾ ಮಟ್ಟದ ಭಗೀರಥ ಸಮಾವೇಶ ನಡೆಯಿತು. ಭಗೀರಥ ಉಪ್ಪಾರ ಸಮಾಜ, ಭಗೀರಥ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮಿಗಳು, ಅಖಿಲ ಭಾರತ ಶ್ರೀ ಭಗೀರಥ ಪೀಠ ರಾಂಪುರಹಳ್ಳಿ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಗುರು ಬಸವ ರಾಜ ಗುರುಗಳು, ಸುಕ್ಷೇತ್ರ ಮಲದಕಲ್ ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕರಾದ ವೆಂಕಟರೆಡ್ಡಿ ಗೌಡ ಮುದ್ನಾಳ್ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಭಗೀರಥ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಈ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 80%ಕ್ಕಿಂತ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಮಾಜ ಸೇವಕರನ್ನು ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಲ್ಲಿಕಾರ್ಜುನ ಹಟ್ಟಿಮನಿ ಅಧ್ಯಕ್ಷರು, ಜಿಲ್ಲಾ ಉಪ್ಪಾರ ಸಮಾಜ ಸಂಘ ಯಾದಗಿರಿ, ಶ್ರೀ ವಿಷ್ಣು ಲಾತೂರ್ ವಕೀಲರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವಿಶ್ವ ಭಗೀರಥ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಹಾಸಭಾ ಉಪಾಧ್ಯಕ್ಷರಾದ ಶ್ರೀ ಈಶ್ವರ್ ಶಿರ್ಕೋಳ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಭರತ್ ಮೈಲಾರ್, ಕೋಶಾಧ್ಯಕ್ಷರಾದ ಶ್ರೀ ಸುದೀಪ್ ಉಪ್ಪಾರ್, ಲಿಂಗಸೂರು ಮಹಾಸಭಾ ಮುಖಂಡರಾದ ಶಿವನ್ಗೌಡ ಪೊಲೀಸ್ ಪಾಟೀಲ್, ಸಂಚಾಲಕರಾದ ಶ್ರೀ ಜುಕೂರ್ ಶ್ರೀನಿವಾಸ್, ಶ್ರೀ ಅಣ್ಣಪ್ಪ ಹುಣಸಗಿ, ರಾಘವೇಂದ್ರ ಐಕೂರ್, ಶರಣಪ್ಪ ದಳಪತಿ, ಶೆಟ್ಟಿ ಕೆರ, ಗಣಪತಿ ಪೂಜಾರಿ, ಬಸವರಾಜ್ ಪಾಟೀಲ್, ಹೆಬ್ಬಾಳ ಶ್ರೀನಿವಾಸ್, ಮಧುಶ್ರೀ, ಭಗೀರಥ ಉಪ್ಪಾರ ಸಮಾಜದ ಮುಖಂಡರು ಮತ್ತು ಸಮಾಜದ ಹಿರಿಯರು ಭಾಗವಹಿಸಿದ್ದರು. ಶ್ರೀನಿವಾಸ್, ಮಧುಶ್ರೀ, ಎನ್ಕೆಎಸ್ ಟಿವಿ 4, ಹಟ್ಟಿ, ಚಿನ್ನದ ಗಣಿ. ಹತ್ತಿರ ಯಾರು